ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಹೊಸ ವೀಡಿಯೋಸ್ಗಾಗಿ ಅನ್ನು ಕ್ಲಿಕ್ ಮಾಡಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ಮೊಟ್ಟೆ ಮತ್ತು ಶೇಂಗಾ ಬೀಜನ ಬಳಸಿಬಿಟ್ಟು ಒಂದು ರುಚಿಕರವಾದ ಸ್ವೀಟ್ ಸ್ನ್ಯಾಕ್ಸ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ ಟೇಸ್ಟ್ ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿದರೆ ವಾರಕ್ಕೆ ಒಮ್ಮೆ ಆದರೂ ಈ ಥರ ಸ್ನ್ಯಾಕ್ಸ್ನ ತಪ್ಪದೇ ಮಾಡ್ತಾನೆ ಇರ್ತೀರ ಮತ್ತು ಮನೆ ಮಂದಿ ತುಂಬ ಲೈಕ್ ಮಾಡ್ತಾರೆ ಅದಲ್ಲದೆ ಪದೇ ಪದೇ ಮಾಡಿಕೊಡು ಅಂತ ಕೂಡ ಅಂತಾರೆ ಅದಲ್ಲದೆ ನಾವು ಇದನ್ನು ಎಲ್ಲಾದರೂ ಹೊರಗಡೆ ಪಿಕ್ನಿಕ್ ಹೊರಟಾಗ ಅಥವಾ ಟೂರಿಗೆ ಹೊರಟಾಗ ಊರಿಗೆ ಹೊರಟಾಗ ಈ ಥರ ಸ್ನ್ಯಾಕ್ಸ್ನ ರೆಡಿ ಮಾಡಿಟ್ಕೊಂಡೋದ್ರೆ ತುಂಬ ಟೈಮ್ ಪಾಸ್ ಕೂಡ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಹಾಗಿದ್ರೆ ಇದನ್ನು ಮಾಡೋದು ಯಾವ ರೀತಿ ಅಂತ ನೋಡೋಣ ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ ಇದಕ್ಕೇನು ಇವಾಗ ನಾನಲ್ಲಿ ಒಂದು ಕಪ್ನಷ್ಟು ಶೇಂಗಾ ಬೀಜ ಹಾಕಿದ್ದೀನಿ ನಂತರ ಇದಕ್ಕಿವಾಗ ಒಂದು ಮೊಟ್ಟೆನ ಒಡೆದ್ಬಿಟ್ಟು ಹಾಕ್ಕೊಳ್ಳೋಣ ನೀವು ಶೇಂಗಾ ಬೀಜನ ಯಾವುದಾದ್ರೂ ಕೂಡ ಬಳಸಬಹುದು ಮೊಟ್ಟೆ ಹಾಕಿದ ನಂತರ ನೋಡಿ ಇದಕ್ಕಿವಾಗ ಒಂದು ಚಿಟಿಕಿಯಷ್ಟು ಉಪ್ಪು ಹಾಕ್ಕೊಳ್ಳೋಣ ಅದಾದ ನಂತರ ಇದಕ್ಕಿವಾಗ ಕಾರ್ನ್ಫ್ಲೋರ್ ಹಿಟ್ಟು ಹಾಕ್ಬಿಟ್ಟು ಕಲಿಸ್ಕೊಳ್ಬೇಕು ಕಾರ್ನ್ ಫ್ಲೋರ್ ಹಿಟ್ಟು ಅಂದ್ರೆ ತುಂಬಾ ಜನರಿಗೆ ಗೊತ್ತಾಗಲ್ಲ ಮೆಕ್ಕೆಜೋಳದ ಹಿಟ್ಟು ಈ ಹಿಟ್ಟು ಹಾಕಿದ ನಂತರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಫ್ರೆಂಡ್ಸ್ ಕಾರ್ನ್ ಫ್ಲೋರ್ ಹಿಟ್ಟು ಹಿಡಿಯುತ್ತೆ ಅಲ್ಲಿವರೆಗೂ ನಾವು ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ನಾವಿಲ್ಲಿ ಮೊಟ್ಟೆ ಬಳಸಿರೋದ್ರಿಂದ ಹಿಟ್ಟನ್ನು ಜಾಸ್ತಿಯಾಗಿ ಹಿಡಿಯುತ್ತೆ ನೋಡಿ ಇದಕ್ಕಿವಾಗ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಣ ಹೆಚ್ಚು ಕಮ್ಮಿ ಒಂದರಿಂದ ಒಂದೂವರೆ ಕಪ್ನಷ್ಟು ಹಿಟ್ಟು ಬೇಕಾಗುತ್ತೆ ಈ ರೆಸಿಪಿ ಮಾಡೋದಕ್ಕೆ ನಾವು ಯಾವಾಗಲೂ ಹೊರಗಡೆ ಅದು ಇದು ಸ್ವೀಟು ತಂದು ತಿನ್ನೋದಕ್ಕಿಂತ ಅಥವಾ ಸ್ನ್ಯಾಕ್ಸ್ ತಂದು ತಿನ್ನೋದಕ್ಕಿಂತ ಈ ರೀತಿಯಾಗಿ ಫ್ರೆಶ್ ಆಗಿ ಆರೋಗ್ಯಕರವಾಗಿ ಮನೆಯಲ್ಲೇ ಟ್ರೈ ಮಾಡಿ ಮಕ್ಕಳಿಗೆ ಕೊಡೋದರಿಂದ ತುಂಬ ಅಂದರೆ ತುಂಬ ಒಳ್ಳೆಯದು ನೋಡಿ ಇವಾಗ ನಾನಿಲ್ಲಿ ಈ ರೀತಿಯಾಗಿ ಕಲಿಸ್ಬಿಟ್ಟು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಕಾರ್ನ್ಫ್ಲೋರ್ ಇಟ್ಟು ತುಂಬ ಗಟ್ಟಿಯಾಗಿರುತ್ತೆ ಸೊ ನಾವು ಮಿಕ್ಸ್ ಮಾಡುವಾಗ ಒಂದು ಸ್ವಲ್ಪ ರಫ್ ಆಗಿರುತ್ತೆ ಪರವಾಗಿಲ್ಲ ನಿಧಾನಕ್ಕೆ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ಕೈಯಿಂದ ಕಲಿಸ್ಕೊಳ್ತಾ ಇದ್ದೀನಿ ಪ್ರತಿಯೊಂದು ಶೇಂಗಾ ಬೀಜಕ್ಕೂ ಹಿಟ್ಟು ಚೆನ್ನಾಗಿ ಕವರ್ ಆಗಬೇಕದು ಓಕೆ ನೋಡಿ ಇವಾಗ ನಾನಿಲ್ಲಿ ಈ ರೀತಿಯಾಗಿ ಕಲಿಸ್ಬಿಟ್ಟು ರೆಡಿ ಮಾಡಿಟ್ಕೊಂಡಿದ್ದೀನಿ ನಂತರ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಒಂದು ಪಾತ್ರೆಯಲ್ಲಿ ಇಟ್ಕೊಳ್ಳಿ ಎಣ್ಣೆ ಇಲ್ಲಿ ಚೆನ್ನಾಗಿ ಕಾದಿದೆ ಕಾದಿರುವಂತಹ ಎಣ್ಣೆಗೇನೆ ರೆಡಿ ಮಾಡಿರುವಂತಹ ಶೇಂಗಾ ಬೀಜನ ಹಾಕ್ಕೊಳ್ಳೋಣ ಆದಷ್ಟು ಎಣ್ಣೆನ ಜಾಸ್ತಿ ಕಾಸ್ಕೊಳ್ಬಾರ್ದು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಬಿಟ್ಟು ನಿಧಾನಕ್ಕೆ ಬಿಸಿ ಮಾಡಿಕೊಳ್ಳಿ ಇದನ್ನು ಎಣ್ಣೆಗೆ ಹಾಕಿದ ನಂತರ ನೋಡಿ ಕೆಲವೊಂದು ಸಲ ಸಿಡಿಯೋ ಚಾನ್ಸ್ ಇರುತ್ತೆ ಆ ಟೈಮ್ನಲ್ಲಿ ನೀವು ಇದ್ರ ಮೇಲ್ಗಡೆ ಒಂದು ಪ್ಲೇಟ್ನ ಕವರ್ ಬಿಡಿ ನಿಧಾನಕ್ಕೆ ಅದು ಫ್ರೈ ಆಗುತ್ತೆ ಒಳಗಡೆನೆ ಎಣ್ಣೆ ಜಾಸ್ತಿ ಕಾದಿದ್ರೆ ಚಟಪಟ ಅಂತ ಸಿಡಿಯುತ್ತೆ ಎಣ್ಣೆ ಆಗಿ ನೀವು ನಿಧಾನಕ್ಕೆ ಕಾಸುಬಿಟ್ಟು ಹಾಕ್ಕೊಂಡಿದ್ರೆ ಪರವಾಗಿಲ್ಲ ಒಳಗಡೆಯಿಂದ ನೀಟಾಗಿ ಫ್ರೈ ಆಗಿ ಬರುತ್ತೆ ಏನು ಸಿಡಿಯಲ್ಲ ಓಕೆ ನೋಡಿ ಇವಾಗ ನಾನಿಲ್ಲಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಪೂರ್ತಿಯಾಗಿ ಚೆಂದ ಚೆನ್ನಂತ ಸೌಂಡ್ ಬರ್ತಿದ್ರೆ ರೆಡಿ ಆಗಿದೆ ಅಂತ ಅರ್ಥ ಈ ಟೈಮಲ್ಲಿ ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ ಇದೇ ತರ ಉಳಿದಿರುವಂತಹ ಎಲ್ಲ ಶೇಂಗಾ ಬೀಜನೂ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಉಳಿದಿರುವಂತಹ ಶೇಂಗಾನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಜನ ವೀಡಿಯೋ ನೋಡ್ತಿರ್ತೀರ ವಿಡಿಯೋ ನೋಡೋರಲ್ಲಿ ರಿಕ್ವೆಸ್ಟ್ ಏನಂದರೆ ವಿಡಿಯೋ ನೋಡುವಾಗ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಾದ್ರೂ ಇದ್ದರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಆನ್ ಇರುತ್ತೆ ಕಮೆಂಟ್ ಮಾಡಿಬಿಟ್ಟು ತಿಳಿಸಬಹುದು ಮತ್ತು ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ ತಪ್ಪದೇ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ನೋಡಿ ಇವಾಗ ನಾನಿಲ್ಲಿ ಉಳಿದಿರುವಂತಹ ಶೇಂಗಾನು ಕೂಡ ಫ್ರೈ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಶೇಂಗಾ ಬೀಜನೂ ಕೂಡ ಇಲ್ಲಿ ರೆಡಿಯಾಗಾಗಿದೆ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಅದಾದ ನಂತರ ಫ್ರೆಂಡ್ಸ್ ಇದಕ್ಕೆ ಇವಾಗ ಸ್ವೀಟ್ ಮಿಕ್ಸ್ ಮಾಡ್ಕೊಳ್ಳೋಣ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪ್ಯಾನ್ ಇಟ್ಕೊಳ್ಳೋಣ ಪ್ಯಾನ್ ಬಿಸಿಯಾದ ನಂತರ ನೋಡಿ ಒನ್ ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ ತುಪ್ಪ ಚೆನ್ನಾಗಿ ಕರಗಿಬಿಟ್ಟು ಬಿಸಿಯಾದ ನಂತರ ಒಂದು ಕಪ್ನಷ್ಟು ಬೆಲ್ಲ ಹಾಕ್ಕೊಳ್ಳೋಣ ಬೆಲ್ಲನ ನಾನಿಲ್ಲಿ ಕುಟ್ಟಿ ಪುಡಿ ಮಾಡಿಬಿಟ್ಟು ಇದ್ದೀನಿ ಬೆಲ್ಲ ಹಾಕಿದ ನಂತರ ನೋಡಿ ಇದಕ್ಕೆ ನೀರು ಏನೂ ಸೇರಿಸ್ಕೊಳ್ಬಾರ್ದು ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿಲಿ ಬೆಲ್ಲ ಚೆನ್ನಾಗಿ ಕರಗಿ ರೆಡಿ ಆಗ್ತಾ ಇದೆ ಈ ಟೈಮ್ನಲ್ಲಿ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕೊಳ್ಳೋದ್ರಿಂದ ಸ್ವೀಟು ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಒಂದಕ್ಕೊಂದು ಜಾಯಿಂಟ್ ಆಗಲ್ಲ ನಾವು ನೀರು ಬಳಸಿಬಿಟ್ರೆ ಕೆಟ್ಟೋಗ್ಬಿಡುತ್ತೆ ನೋಡಿ ಎಣ್ಣೆ ಹಾಕಿದ ನಂತರ ಕೈ ಬಿಡ್ದೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಎಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಂದ್ರೆ ಅದು ಪಾಕ ರೆಡಿಯಾಗಿ ಬರಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ತಾನೇ ಇರಿ ಇವಾಗ ಫ್ರೆಂಡ್ಸ್ ಪಾಕ ಬಂದಿದೆಯಾ ಅಥವಾ ಇಲ್ಲ ಅಂತ ಚೆಕ್ ಮಾಡಬೇಕಾದ್ರೆ ಒಂದು ಪ್ಲೇಟ್ನಲ್ಲಿ ನೀರು ತಗೊಳ್ಳಿ ನೀರು ಅದಕ್ಕೆ ಇವಾಗ ಒಂದು ಸ್ವಲ್ಪ ಪಾಕ ಹಾಕೊಳ್ಳೋಣ ಪಾಕ ಹಾಕಿದ ನಂತರ ನೋಡಿ ಈ ರೀತಿಯಾಗಿ ಕೈಯಿಂದ ಮುಟ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಪಾಕ ಪ್ಲೇಟ್ಗೆ ಇಟ್ಕೊಳ್ಬಾರ್ದು ಕೈಗೆ ಈ ರೀತಿಯಾಗಿ ಉಂಡೆ ಹಾಕಿ ಬರಬೇಕದು ಕೈಯಲ್ಲಿ ಇದೀವಿ ಇವಾಗಿ ಸಾಫ್ಟಾಗಿದೆ ಇನ್ನೊಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೊಳ್ತಾ ಇರೋಣ ಅದು ಪಾಕ ಯಾವಾಗ ರೆಡಿ ಆಗುತ್ತೆ ಅಂದರೆ ನೀವು ಕೈಗೆ ಉಂಡೆ ತೊಗೊಳ್ತೀರಲ್ಲ ಅದು ಒಂದು ಎರಡು ನಿಮಿಷ ಪಕ್ಕಕ್ಕೆ ಇಟ್ಟ ತಕ್ಷಣ ಕ್ರಿಸ್ಪಿ ಆಗಬೇಕು ಬೆಲ್ಲ ಅಂದರೆ ಬಾಯಲ್ಲಿಟ್ಟರೆ ಏನು ನಾವು ಶೇಂಗಾ ಚಿಕ್ಕ ತಿಂತೀವಲ್ವ ಆ ಥರ ಆದರೆ ರೆಡಿ ಆಗಿದೆ ಅಂತ ಅರ್ಥ ಇದು ಇವಾಗ ರೆಡಿಯಾಗಾಗಿದೆ ಇದಕ್ಕಿವಾಗ ಒಂದು ಚಿಟಿಕೆಯಷ್ಟು ಏಲಕ್ಕಿ ಪೌಡರ್ ಹಾಕ್ಕೊಳ್ಳೋಣ ಏಲಕ್ಕಿ ಪೌಡರ್ ಹಾಕಿದ ನಂತರ ನೋಡಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಗ್ಯಾಸ್ ಫ್ಲೇಮ್ ಪೂರ್ತಿಯಾಗಿ ಕಡಿಮೆ ಇಟ್ಬಿಟ್ಟು ನಂತರ ರೆಡಿ ಮಾಡಿದಂತಹ ಶೇಂಗಾ ಬೀಜನ ಇದಕ್ಕೆ ಹಾಕ್ಕೊಳ್ಳೋಣ ಶೇಂಗಾ ಬೀಜ ಹಾಕಿದ ನಂತರ ನೋಡಿ ಇದನ್ನಿವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಹಾರ್ಡಾಗಿರುತ್ತೆ ಮಿಕ್ಸ್ ಮಾಡೋದಕ್ಕೆ ಕಷ್ಟ ಅನಿಸುತ್ತೆ ಎರಡು ಕೈಯಲ್ಲಿ ನೀವು ನೀಟಾಗಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ರೆಡಿ ಮಾಡಿರುವಂತಹ ಪಾಕ ಶೇಂಗಾ ಬೀಜಕ್ಕೆ ನೀಟಾಗಿ ಕವರ್ ಆಗಬೇಕು ಓಕೆ ನೋಡಿ ಇವಾಗ ಇಲ್ಲಿ ರೀತಿಯಾಗಿ ಮಿಕ್ಸ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದೀವಾಗ ಫ್ರೆಂಡ್ಸ್ ಇದೇ ಥರ ಇರುತ್ತೆ ನೀವು ಇದನ್ನು ಒಂದು ಐದರಿಂದ ಆರು ನಿಮಿಷಗಳ ಕಾಲ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಬಿಟ್ಬಿಡಬೇಕು ಸ್ವಲ್ಪ ಹೊತ್ತು ಬಿಟ್ಟರೆ ಪೂರ್ತಿ ಒಣಗಿ ಕರೆಕ್ಟಾಗಿ ರೆಡಿಯಾಗುತ್ತೆ ನೋಡಿ ಇವಾಗ ಒಂದು ಆರು ನಿಮಿಷ ನಾನಿಲ್ಲಿ ಸ್ವಲ್ಪ ಕೂಲಾಗೋದಕ್ಕೆ ಬಿಟ್ಟಿದ್ದೆ ಪೂರ್ತಿ ಕೂಲಾಗಿಬಿಟ್ಟು ಇದು ಇವಾಗ ರೆಡಿಯಾಗಿದೆ ನೋಡಿ ಎಷ್ಟು ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ತಿನ್ನೋದಕ್ಕೂ ಕೂಡ ಅಷ್ಟೇ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಇವಾಗ ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ ಇದಿನ್ನೂ ತುಂಬ ಬಿಸಿಯಾಗಿರುತ್ತೆ ಪೂರ್ತಿ ಒಂದರಿಂದ ಎರಡು ಗಂಟೆಗಳ ಕಾಲ ನೀವು ಬಿಟ್ಬಿಟ್ರೆ ತುಂಬ ಕೂಲಾಗಿಬಿಟ್ಟು ತುಂಬ ಕ್ರಿಸ್ಪಿನೆಸ್ ಆಗುತ್ತೆ ಬಾಯಿಲ್ ಕುರುಮ್ ಕುರುಮ್ ಅಂತ ಅನ್ನತ್ತೆ ವಾವ್ ನೋಡಿ ಅದರಲ್ಲೂ ಶೇಂಗಾ ಮತ್ತು ಬೆಲ್ಲ ತುಂಬ ಒಳ್ಳೆಯ ಕಾಂಬಿನೇಷನ್ನು ಒಂದಕ್ಕೊಂದು ಜಾಯಿಂಟ್ ಇದ್ದರೆ ಈ ರೀತಿಯಾಗಿ ಬಿಡಿಸ್ಕೊಳ್ಳಿ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ಶೇಂಗಾ ಮತ್ತು ಬೆಲ್ಲನ ಬಳಸಿಬಿಟ್ಟು ರುಚಿಕರವಾದ ಸ್ವೀಟ್ ಸ್ನ್ಯಾಕ್ಸ್ ಮಾಡೋದಂತ ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಜಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಒಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬ ಬಾಯ್